Well, good morning, my dear students. Welcome back to Kannada class. I'm your Kannada teacher. Yes, nanella pritiya vidyarthigalige belagina shubhodaya. Ellarigoo Kannada taragatige aathmiyavadantaha swagata. Vishaya Kannada 5ne taragatiyavare gadya bhaga kranti veera sangolli rayanna paata madide alva paata sampurnavagi muktaya agittu notes anna barista ide previous error ondu video dalli क्वेश्चन आंसर्स ಹಾಕಿದ್ದೆ ಅಲ್ವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮತ್ತೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಆ ವಿಡಿಯೋದಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದು ವಿಡಿಯೋದಲ್ಲಿ ಹಾಕಿದ್ದೆ ಈ ಇವತ್ತಿನ ವಿಡಿಯೋ ಕ್ಲಾಸ್ ಅಲ್ಲಿ 5 6 ವಾಕ್ಯದಲ್ಲಿ ಉತ್ತರಿಸಿರಿ ಮತ್ತೆ ಸಂದರ್ಭ ಸಹಿತ ವಿವರಿಸಿರಿ ಈ ಒಂದು ಮೇನ್ ಗಳನ್ನು ನೋಡ್ತಾ ಹೋಗೋಣ ನಾನು ಬೋರ್ಡ್ ಮೇಲೆ ಬರಿ ಆನ್ಸರ್ ಅಷ್ಟೇ ಬರೀತೀನಿ ಕ್ವೆಶ್ಚನ್ಸ್ ಗಳು ನಿಮ್ಮ ಪಠ್ಯಪುಸ್ತಕದಲ್ಲಿ ಇದೆ ಓಕೆನಾ ಎಸ್ विषय कन्नड संगोळ्ळी रायण अल्वा संगोळ्ळी रायण थर्ड मेन नोडोण इवत्तिन तरगतियल्लि थर्ड मेन 5 6 वाक्यदल्लि ಉತ್ತರಿಸಿರಿ ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡುವುದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ 5 6 ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣಗಳನ್ನು ವಿವರಿಸಿರಿ ಕ್ವೆಶ್ಚನ್ ನಾನು ಹೇಳಿದಿನಿ ಉತ್ತರವನ್ನ ಬೋರ್ಡ್ ಮೇಲೆ ಬರೀತೀನಿ ಕ್ಯಾಪ್ಚರ್ ಮಾಡಿ ನೀವು ನೋಟ್ಸ್ ಗೆ ಬರೀರಿ ಓಕೆ ಆಯ್ತಾ ಎಸ್ ಬರ್ಕೊಳ್ಳಿ ಉತ್ತರ ಬರ್ಕೊಳ್ಳಿ उत्तर अस्टे नान बरीता संगोळ्ळी रायण्णन नेनपु संगोळ्ळी रायण्णन नेनपु संगोळ्ळी रायण्णन नेनपु नाडिन जनरल्लि नाडिन ಜನರಲ್ಲಿ ನಾಡಿನ ಜನರಲ್ಲಿ ಉಳಿದಿರಲು ಕಾರಣವೇನೆಂದರೆ ಉಳಿದಿರಲು ಕಾರಣವೇನೆಂದರೆ ಕಾರಣವೇನೆಂದರೆ ಬರ್ಕೊಳ್ಳಿ ಅವರ ಧೀರ ಕ್ರಮಗಳು ಧೀರ साहस धीर साहस शौर्य शौर्य क्रमगळु हागु साधनेगळु हागु साधनेगळु साधनेगळु चतुरा चतुरा चलना वलनगळु चतुरा चलना वलनगळु व्यूहगळु 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 इदक्कु मिगिलागि ಇದಕ್ಕೂ ಮಿಗಿಲಾಗಿ ಯೋಕ್ಕು ಮಿಗಿಲಾಗಿ ಕಿತ್ತೂರಿನ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆ ಸ್ವಾತಂತ್ರ್ಯ ಸಾಧನೀಯ ಸ್ವಾತಂತ್ರ್ಯ ಸಾಧನೀಯ ಗಣೋದ್ಧಾರಕ್ಕಾಗಿ ಗಣೋದ್ಧಾರ ಗಣೋದ್ಧಾರಕ್ಕಾಗಿ
ಎಡಬಿಡದೆ ಎಡಬಿಡದೆ ನಡೆಸಿದ ಪ್ರಯತ್ನಗಳು ಪ್ರಯತ್ನಗಳು ಅತ್ಯಂತ ವಿದ್ಯಾರ್ಥಿಗಳೇ ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣ ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣವೇನೆಂದರೆ ಅವರ ಧೀರ ಸಾಹಸ ಶೌರ್ಯ ಕ್ರಮಗಳು ಹಾಗೂ ಸಾಧನೆಗಳು ಚತುರ ಚಲನವಲನ ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಗನೋದ್ಧಾರಕ್ಕಾಗಿ ಎಡಬಿಡದೆ ನಡೆಸಿದಂತಹ ಪ್ರಯತ್ನಗಳು ಅರ್ಥಕ್ಕಿದೆಯಾ ಎಸ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಹೋಗೋಣ ಸಂಗೊಳ್ಳಿ ರಾಯಣ್ಣನ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿರಿ ಸಂಗೊಳ್ಳಿ ರಾಯಣ್ಣನ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತಿನಲ್ಲಿ ವಿವರಿಸಿರಿ ರೈಟ್ ಡೌನ್ ಬರ್ಕೊಳ್ಳಿ ಎರಡನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನು ಸಂಗೊಳ್ಳಿ ರಾಯಣ್ಣನು ತನ್ನದೇ ಆದ ಯುದ್ಧ ತಂತ್ರಗಳನ್ನು ಹೊಂದಿದ್ದನು ಅವುಗಳಲ್ಲಿ ಪ್ರಮುಖವಾಗಿ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿತ್ತು ಯಾವ ಯುದ್ಧ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಪಳಗಿದ್ದು ಈ ಯುದ್ಧ ತಂತ್ರದ ಪ್ರಕಾರ ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ದಾಳಿ ಮಾಡುತ್ತಿದ್ದರು ಐದಾರು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಮತ್ತೆ ಎರಡನೇ ಪ್ರಶ್ನೆಯ ಎರಡೂ ಪ್ರಶ್ನೆಯ ಉತ್ತರ ಇಲ್ಲಿದೆ ನೋಡ್ಕೊಳ್ಳಿ ಎಸ್
ಎರಡು ಮೂರು ವಾಕ್ಯ ಆಯ್ತು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಆಯ್ತು ಐದು ಆರು ವಾಕ್ಯದಲ್ಲಿ ಉತ್ತರಿಸಿರಿನೂ ಸಹ ಆಯ್ತಲ್ವಾ ಸೋ ಇವಾಗ ಕೊನೆಯ ಮೇನ್ ಯಾವುದು ಸಂದರ್ಭ ಸಹಿತ ವಿವರಿಸಿರಿ ಕೊಟ್ಟಿರುವ ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ ಮೊದಲನೇ ಪ್ರಶ್ನೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜನ ಕೆಲಸವಲ್ಲ ಆಯ್ತಾ ಮೊದಲು ನೋಡಿ ಈ ಮೇಲಿನ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣ ರಾವ್ ಅವರು ಬರೆದಿರುವ ಸಂಗೊಳ್ಳಿ ರಾಯಣ್ಣ ಎಂಬ ಗದ್ಯದಿಂದ ಅಥವಾ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಹೇಳಿ ಇದನ್ನ ಪ್ರತಿಯೊಂದು ಸಂದರ್ಭ ಸಹಿತ ವಿವರಿಸಿ ಅಂತ ಪ್ರಶ್ನೆಯನ್ನು ಬಂತು ಅಂದ್ರೆ ನಾಲ್ಕು ಪ್ರಶ್ನೆ ಕೊಟ್ಟಿದ್ದಾರೆ ಅಂತಂದ್ರೆ ನಾಲ್ಕಕ್ಕೂ ಈ ಒಂದು ಸ್ಟಾರ್ಟಿಂಗ್ ಏನಿದೆ ಅದನ್ನ ಬರಿಬೇಕು ಅರ್ಥ ಆಗ್ತಿದ್ಯಾ ಎಸ್ ಬರಿ ರೈಟ್ ಡೌನ್ ಫೋರ್ತ್ ಮೇನ್ ಮೊದಲನೇ ಪ್ರಶ್ನೆ ಪ್ರಶ್ನೆಗೆ ಉತ್ತರ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜನ ಕೆಲಸ ಅಲ್ಲ ಅಂತ ಹೇಳಿ ಪ್ರಶ್ನೆ ಇದೆ ಇದಕ್ಕೆ ಉತ್ತರ ಬರ್ಕೊಳ್ಳಿ ಉತ್ತರ ಬರೆದಿನಿ ಈ ವಾಕ್ಯವನ್ನು ಈ ವಾಕ್ಯವನ್ನು ಎಚ್ ಎಸ್ ಸತ್ಯನಾರಾಯಣ ರಾವ್ ಸತ್ಯ ನಾರಾಯಣ ರವರು ಬರೆದಿರುವ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಮತ್ತೆ ಯಾವುದೇ ಕ್ವಶನ್ ಬರಲಿ ಸಂದರ್ಭ ಸಹಿತ ವಿವರಿಸಿರಿ ಅಂತ ಹೇಳಿ ಅರ್ಥ ಆಗ್ತಿದ್ಯಾ ಫಸ್ಟ್ ಆ ಪಾಠಕ್ಕೆ ಸಂಬಂಧಿಸಿದಂತೆ ಲೈನ್ ಬರಿಬೇಕು ಈಗ ಮಲ್ಲಜ್ಜಿಯ ಮಳಿಗೆ ಅಂತ ಇತ್ತಲ್ವಾ ಸೊ ಮಲ್ಲಜ್ಜಿಯ ಮಳಿಗೆ ಸಮಿತಿ ರಚನೆ ಆಗ್ತದೆ ಅದು ಅದು ಬೇಡ ಬೇರೆ ಯಾವ್ದೊಂದು ಈಗ ಹಾ ಮೂಡಲ ಮನೆ ಚಂದ್ರಶೇಖರ ಕಂಬಾರರು ಅದರಲ್ಲಿ ಸಂದರ್ಭ ಸಹಿತ ವಿವರಿಸಿ ಬಂತು ಅಂತಂದ್ರೆ ಈ ಮೇಲಿನ ವಾಕ್ಯವನ್ನು ಚಂದ್ರಶೇಖರ ಕಂಬಾರ ಅವರು ರಚಿಸಿರುವಂತಹ ಮೂಡಲೆ ಮನೆ ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಬರೀ ಆ ಪಾಠಕ್ಕೆ ಸಂಬಂಧಿಸಿದಂತೆ ಬರೀಬೇಕಾಯ್ತು ಫಸ್ಟ್ ಪ್ಲೇಸ್ ಸಂದರ್ಭ ಸಹಿತ ವಿವರಿಸಿರಿ ಅಂದ ತಕ್ಷಣ ಎಸ್ ಇದಕ್ಕೆ ಆನ್ಸರ್ ಬರ್ಕೊಳ್ಳಿ ಒಂದನೇ ಕ್ವಶನ್ಗೆ ಈಗ ಬರೀತಿದ್ದೀನಿ ರಾಯಣ್ಣನ ಜೀವನ ಚರಿತ್ರೆಯನ್ನು ವಿವರಿಸುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಹೇಳಲಾಗಿದೆ ಬರ್ಕೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನು ವಿವರಿಸುವ ಸಂದರ್ಭದಲ್ಲಿ ಮೇಲಿನ ಮಾತನ್ನು ಹೇಳಲಾಗಿದೆ ಮೇಲಿನ ಮಾತನ್ನು ಹೇಳಲಾಗಿದೆ ಎರಡನೇ ಪ್ರಶ್ನೆ ಏನಿದೆ ಆಗಸ್ಟ್ 15 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಹಬ್ಬದ ದಿನ ಇದಕ್ಕೆ ಉತ್ತರ ಬರ್ಕೊಳ್ಳಿ ಸೇಮ್ ಈ ವಾಕ್ಯ ಇದೆಯಲ್ಲ ಈ ವಾಕ್ಯನ ಎರಡನೇ ಕ್ವಶನ್ ಬರೀಬೇಕು ನಾನು ಇಲ್ಲಿ ಬರೆಯಲ್ಲ ಆನ್ಸರ್ ಅಷ್ಟೇ ಬರೀತೀನಿ ನೀವು ಈ ಮೊದಲನೇ ಲೈನ್ ಇದೆಯಲ್ಲ ಈ ಲೈನ್ ಅನ್ನ ಬರೆದ್ಬಿಟ್ಟೆ ಆನ್ಸರ್ ಅನ್ನ ನೀವು ನೋಟ್ಸ್ ಅಲ್ಲಿ ಬರೀಬೇಕು ಇದು ಮೇನ್ ಇಂಪಾರ್ಟೆಂಟ್ ಹಂಗಾಗಿ ಅಂಡರ್ಲೈನ್ ಮಾಡ್ತೀನಿ ಓಕೆನಾ ಫಸ್ಟ್ ಈ ಲೈನ್ ಬರೆದ್ಬಿಟ್ಟೆ ನೀವು ಅದಕ್ಕೆ ಆನ್ಸರ್ ಬರೀಬೇಕು ನಾನು ಇಲ್ಲಿ ಬರ್ದಿದ್ದೀನಲ್ಲ ಆ ಉದ್ದೇಶಕ್ಕೋಸ್ಕರ ಎರಡನೇ ಕ್ವಶನ್ ಈ ಮೊದಲನೇ ಲೈನ್ ಬರೆದ್ಬಿಟ್ಟು ಉತ್ತರವನ್ನ ಬರೀಬೇಕು ನೀವು ನಾನು ಡೈರೆಕ್ಟ್ ಉತ್ತರ ಅಷ್ಟೇ ಬರೀತೀನಿ ಓಕೆನಾ ರಾಯಣ್ಣನ ಜನಿಸಿದ ಜನಿಸಿದ ದಿನದ ಕುರಿತು ತಿಳಿಸುವಾಗ
हिंदी पुटद मतलब हिंदी पुटद क्वेश्चन गेरिला युद्ध पड़गदन इकोस्टे सेम मोदन लाइन बरीको मेलन वाक्य सत्यनारायण बरदि संगोली रायण पाठद आलिए बरदू सह उत्तर बरी आयता ना बरी मेन उत्तर बरती बरदे आंसर बरी बरदे आंसर बरी ओके उत्तर बरकड़ी मुन सारी गेरिला युद्ध पड़गदन बरकड़ी उत्तर बरकड़ी रायण्णनु ब्रिटिशर आडळितद विरुद्ध प्रतिभटनेयन्नु माडुवंतह विरुद्ध प्रतिभटनेयन्नु संदर्भदल्ली मेलिन मातन्नु हेळलायितु प्रश्ने देश प्रेम देश प्रेम उत्तले बरकोली बरकोली स्वतंत्र साधने स्वातंत्र साधने रायण प्रयत्न रायण प्रयत्न रायण प्रयत्न संदर्भदल्ली मेलिन मातन्नु ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪಾಠದ ಪ್ರಶ್ನೋತ್ತರಗಳು ಸಂಪೂರ್ಣವಾಗಿ ಮುಕ್ತಾಯ ಆಯಿತು ಕವಿ ಪರಿಚಯ ಪದಗಳ ಅರ್ಥ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿರಿ ಸಂದರ್ಭ ಸಹಿತ ವಿವರಿಸಿರಿ ಇಷ್ಟನ್ನು ಸಹ ನಾನು ವಿಡಿಯೋ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೀವೆಲ್ಲ ನೋಟ್ಸ್ ಬರೆದು ನನಗೆ ಅಪ್ಲೋಡ್ ಮಾಡಬೇಕು ಮತ್ತೊಮ್ಮೆ ಹೇಳ್ತೀನಿ ಗಮನಿಸಿ ಈ ಮೊದಲನೇ ಪ್ರಶ್ನೆ ಮಾತ್ರ ಈ ಮೇಲಿನ ವಾಕ್ಯವನ್ನು ಎಚ್ ಎ ಸತ್ಯನಾರಾಯಣ ಅವರು ಬರೆದಿರುವ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಅಂತ ಹೇಳಿ ಬರೆದಿದ್ದೀನಿ ಆಯ್ತಾ ಮೊದಲನೇ ಪ್ರಶ್ನೆಗೆ ಮಾತ್ರ ಈ ಮೂರು ಪ್ರಶ್ನೆಗಳಿಗೆ ಬರ್ದಿಲ್ಲ ಯಾಕಂದ್ರೆ ಮೇಲ್ ಬರ್ದಿದ್ದೀನಲ್ವಾ ಆ ಉದ್ದೇಶಕ್ಕೋಸ್ಕರ ನಾನು ಬರ್ದಿಲ್ಲ ನೀವು ಈ ಮೂರು ಕ್ವಶನ್ ಅನ್ನ ಬರೆಯುವಾಗ ಈ ಮೊದಲನೆಯ ಲೈನ್ ಅನ್ನ ಬರೆದು ಇದಕ್ಕೆ ಉತ್ತರವನ್ನ ಬರೀಬೇಕು ಅರ್ಥ ಆಗ್ತಿದೆಯಾ ಇದನ್ನ ಬರ್ದ್ಬಿಟ್ಟು ಈ ಆನ್ಸರ್ ಬರೀರಿ ಇದನ್ನ ಬರ್ದ್ಬಿಟ್ಟೆ ಈ ಆನ್ಸರ್ ಅನ್ನ ಬರೀರಿ ಇದನ್ನ ಬರ್ದ್ಬಿಟ್ಟೆ ಈ ಆನ್ಸರ್ಸ್ ಅನ್ನ ಬರೀಬೇಕು ಓಕೆನಾ ಸಂಗೊಳ್ಳಿ ರಾಯಣ್ಣ ಪಾಠ ಸಂಪೂರ್ಣವಾಗಿ ಇಲ್ಲಿಗೆ ಮುಕ್ತಾಯ ಆಯ್ತು ನೋಟ್ಸ್ ಅನ್ನ ನನಗೆ ಯಾರು ಬರ್ದ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇಲ್ಲ ಓಕೆನಾ ಓಕೆ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್